ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ ಪಾಟೀಲ್. ನಾನು 10ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ಇವತ್ತು ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ, ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗಬಹುದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಅಂದರೆ, ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳನ್ನು ಮಾಡಿರ್ತಾರಲ್ಲ ಅದರ PDFಗಳು ಅಲ್ಲಿ ದೊರೀತವೆ. ಅದೇ ರೀತಿ ದಿನಪತ್ರಿಕೆಗಳನ್ನು ಚರ್ಚೆ ಮಾಡ್ತಾರೆ, ದಿನಪತ್ರಿಕೆಗಳು ದೊರೀತವೆ. ಅದೇ ರೀತಿ ಇತ್ತೀಚಿನ ಮಾಹಿತಿಗಳನ್ನು ಸಹ ಅಪ್ಲೋಡ್ ಮಾಡ್ತಾರೆ. ಅದೇ ರೀತಿ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಅದೇ ರೀತಿ ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡೋದಂದರೆ, ಯೂಟ್ಯೂಬ್ಗೆ ಹೋಗಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡಿ ಅಲ್ಲಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಹೀಗಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಅದೇ ರೀತಿ DSERT ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಾ ಇದ್ದೀನಿ. ಈಗ 10ನೇ ತರಗತಿ, 6th to 12th ನಾವು ಟಾರ್ಗೆಟ್ ಇಟ್ಕೊಂಡಿರೋದು. ಈಗ 10ನೇ ತರಗತಿಯ ಪಾಠಗಳನ್ನು ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ನ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಲ್ಲಿ ದೊರೀತವೆ. ಅದೇ ರೀತಿ ಎಡಿಷ್ನಲಿ ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳು ಫ್ರಮ್ 2017 to 2020 20 ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠಗಳ ಮೇಲೆ ಬಂದಂತಹ ಕ್ವಶನ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸಮಾಜ ವಿಜ್ಞಾನ 2020, ಸಮಾಜ ವಿಜ್ಞಾನ 2019, 2018, 2017 ಹೀಗೆ 20 ಕ್ವಶನ್ ಪೇಪರ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಇದು 1ನೇ ಅಧ್ಯಾಯ. ಬಟ್ ನಾವು ಸಮಾಜ ವಿಜ್ಞಾನ ಭಾಗ 1ರಲ್ಲಿ 3 ರಾಜ್ಯಶಾಸ್ತ್ರದ ಅಧ್ಯಾಯಗಳನ್ನು ಕಲಿತಿದ್ವಿ. ಇವತ್ತು ಇದು ರಾಜ್ಯಶಾಸ್ತ್ರದ 4ನೇ ಅಧ್ಯಾಯ, ಜಾಗತಿಕ ಸಮಸ್ಯೆಗಳು ಹಾಗೂ ಈ ಜಾಗತಿಕ ಸಮಸ್ಯೆಗಳಿಗೆ ಭಾರತ ಹೇಗೆ ಸ್ಪಂದಿಸ್ತಾ ಇದೆ, ಅಂದರೆ ಭಾರತದ ಪಾತ್ರ ಏನು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ. ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂತಂದರೆ, ಮಾನವ ಹಕ್ಕುಗಳ ನಿರಾಕರಣೆಯ ಬಗ್ಗೆ ಕಲಿತೀವಿ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಅದೇ ರೀತಿ ಆರ್ಥಿಕ ಅಸಮಾನತೆಯ ಬಗ್ಗೆ ನಾವು ಈ ಪಾಠದಿಂದ ಕಲಿತಾ ಹೋಗ್ತೀವಿ. ಏನಾಗುತ್ತೆ, 2ನೇ ಜಾಗತಿಕ ಮಹಾಯುದ್ಧ ನಡೆಯುತ್ತೆ. 2ನೇ ಮಹಾಯುದ್ಧ ನಡೆದಾದ ಮೇಲೆ ಯಾವ ವಸಾಹತುಶಾಹಿತ್ವ ಇತ್ತು, ಯಾವ ಸಾಮ್ರಾಜ್ಯಶಾಹಿತ್ವ ಇತ್ತು, ಅದು ಕೊನೆಗೊಳ್ತಾ ಬಂತು. ಒಂದೊಂದಾಗಿ ಸಾಮ್ರಾಜ್ಯಗಳು ಸ್ವತಂತ್ರ ಆಗ್ತಾ ಬಂದವು. ಹಾಗೆ ಭಾರತವೂ ಕೂಡ ಈ ವಸಾಹತುಶಾಹಿತ್ವದಿಂದ ಬಿಡುಗಡೆ ಹೊಂದಿ ಸ್ವತಂತ್ರವನ್ನು ಪಡೀತು. ಅದೇ ರೀತಿ ಈ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವ ಅನ್ನುವಂಥದ್ದು ಪತನ ಆದವು. ಹಳೆಯ ಜಗತ್ತಿನ ಬದಲಾವಣೆಯೊಂದಿಗೆ ನೂತನ ಜಗತ್ತು ಹುಟ್ಟಿಕೊಳ್ಳೋದಕ್ಕೆ ಶುರುವಾಯಿತು. 1945 ವಿಶ್ವಸಂಸ್ಥೆ ಅಥವಾ ಇದಕ್ಕೆ ಸಂಯುಕ್ತ ರಾಷ್ಟ್ರ ಸಂಘ ಅಂತ ಕರೀತಾರೆ, ಸಂಯುಕ್ತ ರಾಷ್ಟ್ರ ಸಂಘ ಆರಂಭ ಆಯಿತು. ಇಲ್ಲಿಂದ ಹೊಸ ಶಕೆ ಆರಂಭ ಆಗುತ್ತೆ. ಆದರೂ ಜಾಗತಿಕವಾಗಿ ಮಾನವ ಹಕ್ಕುಗಳು, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ವರ್ಣಭೇದ ನೀತಿ ಹಾಗೂ ಭಯೋತ್ಪಾದಕತೆ ಅನ್ನುವಂತಹ ಹಲವಾರು ಸಮಸ್ಯೆಗಳು ಇನ್ನೂ ಹಾಗೆ ಉಳಿದುಕೊಂಡಿವೆ. ವಿಶ್ವ ಕುಟುಂಬದ ಓರ್ವ ಮುಂಚೂಣಿಯ ಸದಸ್ಯ ರಾಷ್ಟ್ರ ಅಂತ ಭಾರತ ಕರೆಸ್ಕೊಳ್ಳುತ್ತೆ. ಈ ಭಾರತ ಈ ಎಲ್ಲ ಸಮಸ್ಯೆಗಳು, ಈ ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ವರ್ಣಭೇದ ನೀತಿ, ಭಯೋತ್ಪಾದಕತೆ, ಈ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕ ಪ್ರಯತ್ನವನ್ನು ನಡೆಸ್ತಾ ಬಂದಿದೆ. ಇದು ಇನ್ನು ಇಲ್ಲಿ ಭಾರತದ ಪಾತ್ರವನ್ನು ನಾವು ಒಂದೊಂದಾಗಿ ಕಲಿತಾ ಹೋಗ್ತೀವಿ. ಭಾರತ ಸಂವಿಧಾನದಿಂದ ಖಾತ್ರಿಪಡಿಸಲಾಗಿರುವಂತಹ ಅಥವಾ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಲ್ಲಿ ಸೇರಿಸಲಾಗಿರುವಂತಹ ಮತ್ತು ಬದುಕುವ ಸ್ವಾತಂತ್ರ್ಯ, ಸಮಾನತೆ ಮತ್ತು ವ್ಯಕ್ತಿಯ ಘನತೆಯ ಹಕ್ಕುಗಳು, ಮಾನವ ಹಕ್ಕುಗಳು, ಇವುಗಳನ್ನೆಲ್ಲ ನಾವು ಭಾರತದ ಸಂವಿಧಾನದಲ್ಲಿ ಕಲಿತೀವಿ. ಇಲ್ಲಿ ಮಾನವ ಹಕ್ಕುಗಳ ನಿರಾಕರಣೆ ಬಗ್ಗೆ ಹೇಳೋದಾದರೆ, ಈ ಮಾನವತಾವಾದಿಗಳು ಅಂತ ಬರ್ತಾರೆ, ಅವರು ಏನು ಮಾಡ್ತಾರೆ, ಪ್ರತಿಯೊಬ್ಬನೂ ಜನ್ಮತಃ ಅಥವಾ ಹುಟ್ಟಿನಿಂದಲೇ ಅವನಿಗೆ ಬರಬೇಕಾದಂತಹ ಹಕ್ಕುಗಳನ್ನು ಅವರು ಪ್ರತಿಪಾದಿಸ್ತಾರೆ. ಅಂದರೆ ಮಾನವ ಹಕ್ಕುಗಳನ್ನು
ಮಾನವರು ಯಾವ ರೀತಿ ಬದುಕಬೇಕು, ಅವರಿಗೆ ಯಾವ ರೀತಿಯ ಸೌಲಭ್ಯಗಳಿರಬೇಕು, ಅವರು ಯಾವ ರೀತಿ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅನ್ನುವಂಥದ್ದನ್ನೆಲ್ಲ ಈ ಮಾನವತಾವಾದಿಗಳು ಪ್ರತಿಪಾದಿಸ್ತಾರೆ. ಆದರೆ ದುರಾದೃಷ್ಟವಶಾತ್ ಪ್ರಪಂಚದ ಬಹುತೇಕ ಮಂದಿ ಸುದೀರ್ಘ ಕಾಲಾವಧಿಯಲ್ಲಿ ಈ ಮಾನವ ಹಕ್ಕುಗಳನ್ನು ಅನುಭವಿಸ್ತಾ ಇಲ್ಲ. ಧರ್ಮ, ಜನಾಂಗ, ಲಿಂಗ, ಜಾತಿ, ವರ್ಣ ಹಾಗೂ ರಾಷ್ಟ್ರೀಯತೆ ಈ ಎಲ್ಲವುಗಳನ್ನು ಕಾರಣ ಆಗಿಟ್ಕೊಂಡು ಮಾನವ ಹಕ್ಕುಗಳ ನಿರಾಕರಣೆ ಹಾಗೂ ಶೋಷಣೆಯನ್ನು ನಾವು ಸಮಾಜದಲ್ಲಿ ಕಾಣ್ತೀವಿ. ಏನಾಗುತ್ತೆ, ಈ ಜಾತೀಯತೆ ಅನ್ನೋದ್ರ ಮೇಲೆ ಈ ಹಕ್ಕುಗಳು, ಮಾನವನ ಹಕ್ಕುಗಳು ನಿರ್ಧಾರ ಆಗ್ತಾ ಬಂದಿವೆ. ಆದರೆ ಮಾನವತಾವಾದಿಗಳು ಏನು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ ಜನ್ಮತಃ ಅಥವಾ ಹುಟ್ಟಿನಿಂದಲೇ ಬರಬೇಕಾದಂತಹ ಹಕ್ಕುಗಳನ್ನು ಅವರು ಪ್ರತಿಪಾದಿಸ್ತಾರೆ. ಇನ್ನು 1776ರಲ್ಲಿ ಅಮೇರಿಕಾದ ಸ್ವತಂತ್ರ ಯುದ್ಧ ನಡೆಯುತ್ತೆ. 1789ರಲ್ಲಿ ಫ್ರಾನ್ಸ್ನ ಮಹಾಕ್ರಾಂತಿ ನಡೆಯುತ್ತೆ. 1917ರಲ್ಲಿ ರಷ್ಯಾ ಕ್ರಾಂತಿ ನಡೆಯುತ್ತೆ. ಹಾಗೆ 20ನೇ ಶತಮಾನದ ಪ್ರಥಮಾರ್ಧದ ಭಾರತ ಹಾಗೂ ಇನ್ನಿತರ ರಾಷ್ಟ್ರಗಳ ಸ್ವತಂತ್ರ ಹೋರಾಟಗಳು ನಡೀತವೆ. ಇವೆಲ್ಲ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿಯನ್ನು ತಂದುಕೊಟ್ಟಂತಹ ಯುದ್ಧಗಳು ಅಥವಾ ಚಳುವಳಿಗಳು. ಇವುಗಳಿಗಾಗಿ ಜಾಗತಿಕ ಮಾನವ ಹಕ್ಕುಗಳ ಶೋಷಣೆಯನ್ನು ಮಾನವ ಹಕ್ಕುಗಳ ರಕ್ಷಣೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಐತಿಹಾಸಿಕ ಮೈಲುಗಲ್ಲುಗಳು ಅಂತ ಗುರುತಿಸಲಾಗುತ್ತೆ. ಅಂತಾರಾಷ್ಟ್ರೀಯ ತಜ್ಞರು ರಚಿಸಲ್ಪಟ್ಟಂತಹ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಇದನ್ನು ಅಂಗೀಕರಿಸುತ್ತೆ. ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು ವಿಶ್ವಸಂಸ್ಥೆ ಯಾವಾಗ ಅಂಗೀಕಾರ ಮಾಡಿತು, 1948 ಡಿಸೆಂಬರ್ 10ರಂದು ಅಂಗೀಕಾರ ಮಾಡಿತು. ಈ ಸಾಮಾನ್ಯ ಸಭೆ ಅನ್ನುವಂಥದ್ದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಸಾಮಾನ್ಯ ಸಭೆ ಮಾನವ ಹಕ್ಕುಗಳನ್ನು ರಕ್ಷಿಸುವಂತಹ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ವಿಶ್ವಸಂಸ್ಥೆಯ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸೂಚಿಸುತ್ತೆ. ಈ ರೀತಿಯ ಸೂಚನೆ ಪಡೆದಂತಹ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳ ಸಂರಕ್ಷಣೆಯನ್ನು ಮಾಡೋದಕ್ಕೆ ಪೂರಕವಾದಂತಹ ಮಾರ್ಗಸೂಚಿಗಳನ್ನು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಶೋಷಣೆಯಲ್ಲಿ ನೀಡಲಾಗುತ್ತೆ. ಈ ಮಾರ್ಗಸೂಚಿಗಳನ್ನು ಮುಖ್ಯವಾಗಿ 30 ಕಲಮುಗಳಲ್ಲಿ ತಿಳಿಸಲಾಗಿದೆ. ಒಂದು ಉದಾಹರಣೆ ಹೇಳೋದಾದರೆ, ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿನಿಂದ ಸ್ವತಂತ್ರ, ಸಮಾನತೆ ಮತ್ತು ಘನತೆಯನ್ನು ಹೊಂದಿರೋದು. ಜೀವಿಸುವ ಸ್ವತಂತ್ರ ಮತ್ತು ವೈಯಕ್ತಿಕ ಭದ್ರತೆಯನ್ನು ಹೊಂದಿರೋದು. ಅದೇ ರೀತಿ ಗುಲಾಮಗಿರಿ ಪದ್ಧತಿ ನಿಷೇಧ, ಮಹಿಳಾ ಶೋಷಣೆಯಿಂದ ಮಹಿಳೆಯರನ್ನು ಮುಕ್ತಗೊಳಿಸೋದು ಮುಂತಾದವುಗಳು, ಇವುಗಳೆಲ್ಲ ಈ 30 ಕಲಮುಗಳಲ್ಲಿ ವಿಶ್ವಸಂಸ್ಥೆ ಹೇಳುತ್ತೆ. ಮಾರ್ಗಸೂಚಿಗಳು ಅಂತಲೂ ಇದನ್ನು ಕರಿಬಹುದು. ಯಾವ ರೀತಿ ಸದಸ್ಯ ರಾಷ್ಟ್ರಗಳು ಈ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನೋದನ್ನು ಅದು ಸೂಚಿಸುತ್ತೆ. ಇನ್ನು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ನಿರಂತರವಾಗಿ ಪ್ರತಿಪಾದಿಸ್ತಾನೆ ಬಂದಿದೆ. ಭಾರತ ತನ್ನ ಸಂವಿಧಾನದಲ್ಲಿ 12ರಿಂದ 35ರವರೆಗಿನ ವಿಧಿಗಳ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸುತ್ತೆ. ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ಸೂಚಿಸುತ್ತೆ. ಅದೇ ರೀತಿ ಈ ವಿಚಾರದ ಬಗ್ಗೆ ಭಾರತ ಬೆಳಕು ಚೆಲ್ತಾನೆ ಬಂದಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿಯೂ ಕೂಡ ವಿಶ್ವದಾದ್ಯಂತ ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕು ಅನ್ನೋದನ್ನು ಭಾರತ ಸಮರ್ಥಿಸ್ತಾ ಬಂದಿದೆ. ಇದು ಭಾರತದ ಪಾತ್ರ. ಮಾನವ ಹಕ್ಕುಗಳ ಶೋಷಣೆಗೆ ಸಂಬಂಧಿಸಿದಂತೆ 1966ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೊಂದಿಗೆ ಸಭೆಯನ್ನು ನಡೆಸುತ್ತೆ. ಪ್ರತಿಯೊಂದು ರಾಷ್ಟ್ರಗಳು ಮಾನವ ಹಕ್ಕುಗಳ ರಕ್ಷಣೆಗೆ ಬದ್ಧವಾಗಿರಬೇಕು ಅಂತ ವಿಶ್ವಸಂಸ್ಥೆ ಸೂಚಿಸುತ್ತೆ. ಇದರ ಪರಿಣಾಮ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನು ವಿಶ್ವಸಂಸ್ಥೆ ರಚಿಸಿದೆ. ಇದಕ್ಕೆ ಪೂರಕವಾಗಿ ಭಾರತದಲ್ಲಿಯೂ ಕೂಡ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗ,
ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ವರ್ಗಗಳ ರಾಷ್ಟ್ರೀಯ ಆಯೋಗ, ಹೀಗೆ ಹಲವಾರು ಆಯೋಗಗಳನ್ನು ರಚಿಸಿದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಹಿಳಾ ಆಯೋಗವನ್ನು ಕೂಡ ರಚಿಸಲಾಗಿದೆ. ಇದು ಈ ಮಾನವ ಹಕ್ಕುಗಳ ನಿರಾಕರಣೆಯ ವಿರುದ್ಧ ಭಾರತ ಹೇಗೆ ಸೆಣಸಾಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ. ಇದು ಮಾನವ ಹಕ್ಕುಗಳ ನಿರಾಕರಣೆ, ಇದು ಒಂದು ಸಾಮಾಜಿಕ ಸಮಸ್ಯೆ, ಜಾಗತಿಕ ಸಮಸ್ಯೆ. ಇದು ನಮ್ಮ ಸಮಾಜದಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆ ಇದು ಮಾನವ ಹಕ್ಕುಗಳ ನಿರಾಕರಣೆ. ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಕೂಡ ಕೆಳಮಟ್ಟದ ಒಂದು ಜನರನ್ನು ತುಳಿತಾನೇ ಬಂದಿದ್ದಾರೆ, ಈಗಲೂ ತುಳಿತಾ ಇದ್ದಾರೆ. ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ಕಟ್ಟಕಡೆಯ ವ್ಯಕ್ತಿ ಇಲ್ಲಿ ಒಂದಿಷ್ಟು ಸೌಲಭ್ಯಗಳಿಂದ ವಂಚಿತನಾಗ್ತಾನೆ. ಇದಕ್ಕೆ ವಿರುದ್ಧವಾಗಿ ಮಾನವತಾವಾದಿಗಳು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೂಲತಃ ಜನ್ಮತಃ ಅವನು ಮಾನವ ಹಕ್ಕುಗಳನ್ನು ಪಡಿಲೇಬೇಕು ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಕೂಡ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಕೂಡ ಕೆಲವೊಂದು ಮಾರ್ಗಸೂಚಿಗಳನ್ನು ಹೇಳುತ್ತೆ. ಅದೇ ರೀತಿ ಭಾರತವೂ ಕೂಡ ಮಾನವ ಹಕ್ಕುಗಳಿಗಾಗಿ ಹೋರಾಡ್ತಾ ಇದೆ, ಹಲವಾರು ಆಯೋಗಗಳನ್ನು ಸ್ಥಾಪಿಸಲಾಗಿದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ಹಲವಾರು ಆಯೋಗಗಳು ಈ ಮಾನವ ಹಕ್ಕುಗಳಿಗೆ ಪುಷ್ಟಿಯನ್ನು ನೀಡುತ್ತೆ. ಇದು ಮಾನವ ಹಕ್ಕುಗಳ ನಿರಾಕರಣೆ ಒಂದು ಜಾಗತಿಕ ಸಮಸ್ಯೆ, ಆದರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಇನ್ನೊಂದು ಜಾಗತಿಕ ಸಮಸ್ಯೆ. ಒಂದು ಪ್ರಸಿದ್ಧ ಮಾತು ಏನು ಹೇಳುತ್ತೆ, ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನು ಕೊನೆಗಾಣಿಸಬೇಕು, ಇಲ್ಲವಾದರೆ ಯುದ್ಧ ನಮ್ಮನ್ನು ಕೊನೆಗಾಣಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬರಿಗೊಬ್ಬರು ಪೈಪೋಟಿಯಿಂದ ಯುದ್ಧಗಳನ್ನು ಮಾಡೋದಾದರೆ, ಇಲ್ಲಿ ಅಣ್ವಸ್ತ್ರಗಳನ್ನು ಪ್ರಯೋಗ ಮಾಡೋದಾದರೆ, ಎಲ್ಲಿ ಅಣ್ವಸ್ತ್ರಗಳ ಪ್ರಯೋಗ ಆಗುತ್ತೋ ಅಲ್ಲಿ ಮಾನವನ ಅಂತ್ಯ ಆಗುತ್ತೆ. ಹೆಚ್ಚೆಚ್ಚು ಅಣ್ವಸ್ತ್ರಗಳನ್ನು ಉಪಯೋಗ ಮಾಡಿದಷ್ಟು ಇಲ್ಲಿ ಸಮಾಜದಲ್ಲಿ ಮಾನವನ ಅಂತ್ಯ ಕಾಣಕ್ಕೆ ಶುರುವಾಗುತ್ತೆ. ಆದ್ದರಿಂದ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನು ಕೊನೆಗೊಳಿಸಬೇಕು, ಶಾಂತಿಯಿಂದ ನಾವು ಯುದ್ಧ ಮಾಡದೆ ಶಾಂತಿಯಿಂದ ಜೀವನವನ್ನು ಸಾಗಿಸ್ಬೇಕು. ಇಲ್ಲವಾದರೆ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನು ಕೊನೆಗಾಣಿಸ್ತೇ ಇದ್ದರೆ ಯುದ್ಧ ನಮ್ಮನ್ನು ಕೊನೆಗಾಣಿಸುತ್ತೆ ಅಂತ ಪ್ರಸಿದ್ಧವಾದ ಮಾತಿದೆ. ಪ್ರಚಲಿತ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿ ಅನ್ನುವಂಥದ್ದು ಒಂದು ಭಯಾನಕ ವಿದ್ಯಮಾನ ಅಂತ ಕಾಣಿಸುತ್ತೆ. ನಿಶಸ್ತ್ರೀಕರಣ ವಿಶ್ವದ ಇಂದಿನ ಹಾಗೂ ಮುಂದಿನ ಉಳಿವಿಗೆ ಅತ್ಯಗತ್ಯ ಅಂತ ನಮಗೆ ಅನಿಸುತ್ತೆ. ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿಯನ್ನು ನಿಲ್ಲಿಸೋದಕ್ಕೆ ನಿಶಸ್ತ್ರೀಕರಣ ಅನ್ನುವಂಥದ್ದೊಂದೇ ಉತ್ತಮ ಉಪಾಯ ಅಂತ ನಾವು ಕರಿಬಹುದು. ಏನಿದು ನಿಶಸ್ತ್ರೀಕರಣ? ನಿಶಸ್ತ್ರೀಕರಣ ಅಂತಂದರೆ ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವಂತಹ ನೇರ ಪ್ರಕ್ರಿಯೆಗೆ ಏನಂತ ಕರೀತಾರೆ, ನಿಶಸ್ತ್ರೀಕರಣ ಅಂತ ಕರೀತಾರೆ. ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ಹಾಗೂ ಯುದ್ಧದ ಸಂಭವ ಆಗಾಗ ತಲೆದೋರ್ತಾನೆ ಇರುತ್ತೆ. ಎಲ್ಲ ಅನಿಷ್ಟಗಳನ್ನು ದೂರವಿರಿಸುವಂತಹ ದೃಷ್ಟಿಯಿಂದ ನಿಶಸ್ತ್ರೀಕರಣ ಅನ್ನುವಂಥದ್ದು ಪ್ರಚಲಿತವಾಗಿ ಬರಬೇಕು. ಈ ಪ್ರಚಲಿತ ಜಗತ್ತಿನ ಅವಶ್ಯಕತೆಗೆ ಈ ನಿಶಸ್ತ್ರೀಕರಣ ಅನ್ನುವಂಥದ್ದು ಅನಿವಾರ್ಯ ಆಗಿದೆ. ಅದೇ ರೀತಿ ಶಸ್ತ್ರಾಸ್ತ್ರಗಳು ಹಾಗೂ ಮದ್ದುಗುಂಡುಗಳು ಆರ್ಥಿಕವಾಗಿಯೂ ಒಂದು ಅನಗತ್ಯ ನಷ್ಟದಾಯಕ ಅಂತ ಭಾವಿಸಲಾಗುತ್ತೆ. ಯಾವ ಎರಡು ಕಾರಣಕ್ಕೆ ನಾವು ನಿಶಸ್ತ್ರೀಕರಣವನ್ನು ಸಪೋರ್ಟ್ ಮಾಡಬೇಕು? ಒಂದು, ಭಯದ ವಾತಾವರಣವನ್ನು ಕಡಿಮೆ ಮಾಡೋದಕ್ಕೆ. ಇನ್ನೊಂದು, ಆರ್ಥಿಕತೆಯಲ್ಲಿ ಕುಸಿತವನ್ನು ಕಾಣಬಾರದು ಅಂತ ಅನ್ನೋ ದೃಷ್ಟಿಯಲ್ಲಿ ನಾವು ನಿಶಸ್ತ್ರೀಕರಣವನ್ನು ಸಪೋರ್ಟ್ ಮಾಡಬೇಕು. ಅಮೆರಿಕಾದ ಅಧ್ಯಕ್ಷ ಐಸನ್ ಹೋವರ್ ಅವರು ಹೇಳ್ತಾರೆ, ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಪೋಲು ಮಾಡೋದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಯನ್ನು ವ್ಯಯಗೊಳಿಸುತ್ತದೆ ಅಂತ ಅಮೆರಿಕಾದ ಅಧ್ಯಕ್ಷ ಐಸನ್ ಹೋವರ್ ಅವರು ಹೇಳ್ತಾರೆ. ಹೌದು, ಶಸ್ತ್ರಾಸ್ತ್ರಗಳು ಜಗತ್ತಿನ ಹಣವನ್ನು ಮಾತ್ರ ಪೋಲು ಮಾಡೋದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು ವ್ಯಯ ಮಾಡುತ್ತೆ. ಯಾಕಂದರೆ ಇದು ಅನಗತ್ಯ. ಶಸ್ತ್ರಾಸ್ತ್ರಗಳ ಪೈಪೋಟಿ ಅನ್ನುವಂಥದ್ದು ಅನಗತ್ಯ. ದೇಶಗಳ ಮಧ್ಯೆ ಶಾಂತಿಯ ವಾತಾವರಣ ಇದ್ದರೆ ಯಾವುದೇ ರೀತಿಯ ಯುದ್ಧಗಳು ನಡೆಯೋ ಸಂಭವ ಇರೋದಿಲ್ಲ. ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂತಹ ಕಾರ್ಮಿಕರು ತಮ್ಮ ಒಂದು ಬೆವರನ್ನು ವ್ಯಯ ಮಾಡ್ತಾರೆ. ಅದೇ ರೀತಿ ವಿಜ್ಞಾನಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋ ಬದಲಿಗೆ ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ನಾವು ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ತಮ್ಮ
ದೃಷ್ಟಿಯನ್ನು ಹಾಯಿಸಿದ್ರೆ ಅಲ್ಲಿ ವಿಜ್ಞಾನಿಗಳ ಬುದ್ಧಿವಂತಿಕೆಯೂ ಕೂಡ ವ್ಯಯ ಆಗುತ್ತೆ, ಮಕ್ಕಳ ಆಸೆಯಲ್ಲಿ ವ್ಯಯ ಆಗುತ್ತೆ. ಯಾಕಂತಂದರೆ ಯುದ್ಧ ನಡೀತಾನೆ ಹೋದರೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಭಯದ ವಾತಾವರಣ ಇರುತ್ತೆ, ಅವರ ಭವಿಷ್ಯದಲ್ಲಿ ಯಾವುದೇ ರೀತಿಯ ಒಂದು ಪ್ರೋಗ್ರೆಸ್ ಇರಲ್ಲ. ಆದ್ದರಿಂದ ಇಲ್ಲಿ ಮಕ್ಕಳ ಆಸೆಯನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಮತ್ತು ಕಾರ್ಮಿಕರ ಬೆವರನ್ನು ವ್ಯಯ ಮಾಡ್ತೀರಿ. ಬರೀ ಕೇವಲ ಹಣವನ್ನು ಪೋಲು ಮಾಡೋದಿಲ್ಲ ಈ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂಥ ದೇಶಗಳು ಅಂತ ಅಮೆರಿಕದ ಅಧ್ಯಕ್ಷ ಐಸನ್ ಹೋವರ್ ಅವರು ಹೇಳ್ತಾರೆ. ಅಣ್ವಸ್ತ್ರ ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳ ತಯಾರಿಕೆಯೊಂದಿಗೆ ನಿಶಸ್ತ್ರೀಕರಣ ಅಥವಾ ಶಸ್ತ್ರ ನಿಯಂತ್ರಣ ಪ್ರಶ್ನೆ ತೀರಾ ಗಂಭೀರ ಅಂತ ಪರಿಗಣಿಸಲಾಗುತ್ತೆ. ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರ. ಇಲ್ಲಿ ಭಾರತದ ಪಾತ್ರ ಏನು ಅಂತ ಹೇಳೋದಾದರೆ, ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರ ಅಂತ ಕರೆಸ್ಕೊಳ್ಳುತ್ತೆ. ಶಸ್ತ್ರಾಸ್ತ್ರಗಳ ನಿಯಂತ್ರಣವನ್ನು ಅದು ಪ್ರತಿಪಾದಿಸುತ್ತೆ. ಅದು ಸಂಪೂರ್ಣ ನಿಶಸ್ತ್ರೀಕರಣವನ್ನು ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಶಸ್ತ್ರಾಸ್ತ್ರಗಳು ಬೇಕಾದಾಗ ಅಲ್ಲಿ ನಿಶಸ್ತ್ರೀಕರಣ ಇದ್ದರೆ ಇದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಂಪೂರ್ಣ ನಿಶಸ್ತ್ರೀಕರಣವನ್ನು ಸಪೋರ್ಟ್ ಮಾಡಲ್ಲ, ಬದಲಿಗೆ ಶಸ್ತ್ರಾಸ್ತ್ರಗಳ ನಿಯಂತ್ರಣವನ್ನು ಅದು ಪ್ರತಿಪಾದಿಸುತ್ತೆ. ಮುಂದಿನ ಜಾಗತಿಕ ಸುರಕ್ಷೆಯ ದೃಷ್ಟಿಯಿಂದ ಯುದ್ಧಗಳ ನಿವಾರಣೆ ಅನ್ನುವಂಥದ್ದು ಅವಶ್ಯಕ. 1963 ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಸೋವಿಯತ್ ರಷ್ಯಾ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ತವೆ. ನಿರ್ಣಾಯಕತ್ವ ಶಸ್ತ್ರ ನಿಯಂತ್ರಣ ಒಪ್ಪಂದ, ಅದೇ ರೀತಿ ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ, ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ, ಅದೇ ರೀತಿ ಫಲಿಕೆ ನಿಷೇಧ ಒಪ್ಪಂದ, ಈ ರೀತಿ ಹಲವಾರು ಒಪ್ಪಂದಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ನಡುವೆ ನಡೆದವು. ಈ ಒಪ್ಪಂದ ಶಸ್ತ್ರಾಸ್ತ್ರಗಳನ್ನು ತಡೆಗಟ್ಟುವಲ್ಲಿ ಕೆಲವೊಂದು ಮಹತ್ವದ ವಿಶ್ವಮಟ್ಟದ ಸಂಧಿಗಳು ಅಂತ ಕರೆಸ್ಕೊಳ್ತವೆ. ಇವಿಷ್ಟು: ನಿರ್ಣಾಯಕತ್ವ, ಶಸ್ತ್ರ ನಿಯಂತ್ರಣ ಒಪ್ಪಂದ, ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ, ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ, ಅದೇ ರೀತಿ ಫಲಿಕೆ ನಿಷೇಧ ಒಪ್ಪಂದ. ಹೀಗೆ ಪರಸ್ಪರ ನಿಶ್ಚಿತ ನಾಶದ ವಿರುದ್ಧ ಭಾರತವೂ ಸೇರಿ ಎಲ್ಲ ರಾಷ್ಟ್ರಗಳು ಇದನ್ನು ಪ್ರಶ್ನಿಸಬೇಕು. ನಾಶದ ವಿರುದ್ಧ ಎಲ್ಲ ದೇಶಗಳು ಹೋರಾಡಬೇಕಾಗಿದೆ ಶಾಂತಿಯಿಂದ. ಆವಾಗ ಮಾತ್ರ ಈ ನಿಶಸ್ತ್ರೀಕರಣ ಅನ್ನುವಂಥದ್ದು ಯಶಸ್ವಿ ಆಗುತ್ತೆ, ಶಸ್ತ್ರಾಸ್ತ್ರಗಳ ಪೈಪೋಟಿ ಕಡಿಮೆ ಆಗುತ್ತೆ, ಸಮಾಜದಲ್ಲಿ ಶಾಂತಿ ನೆಲೆಯೂರುತ್ತೆ, ಈ ಭಯಾನಕ ವಾತಾವರಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ ನಿಶಸ್ತ್ರೀಕರಣದಿಂದ. ಇನ್ನೊಂದು ಸಾಮಾಜಿಕ ಸಮಸ್ಯೆ ಅಂತಂದರೆ ಆರ್ಥಿಕ ಅಸಮಾನತೆ. ವಿಶ್ವ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಆರ್ಥಿಕ ಅಸಮಾನತೆಯ ಒಂದು ಪ್ರಮುಖ ಸಮಸ್ಯೆ ಇಂದಿಗೂ ಕೂಡ ಕಾಡ್ತಾ ಇದೆ. ಇದು ವಸಾಹತುಶಾಹಿತ್ವ ಹಾಗೂ ಸಾಮ್ರಾಜ್ಯಶಾಹಿತ್ವದ ಒಂದು ಐತಿಹಾಸಿಕ ನೆಲೆಯ ಬಳುವಳಿ ಅಂತ ಪರಿಗಣಿಸಲಾಗುತ್ತೆ. ವಸಾಹತುಶಾಹಿತ್ವದಿಂದ ಮತ್ತು ಸಾಮ್ರಾಜ್ಯಶಾಹಿತ್ವದಿಂದ ಏನಾಯಿತು, ಇಲ್ಲಿ ಮೇಲು ಕೀಳು ಅನ್ನುವಂತಹ ಭಾವನೆಗಳು ಬೆಳೀತಾ ಬಂದವು. ಆದ್ದರಿಂದ ಇದರ ಪರಿಣಾಮ ಏನಾಯಿತು, ವಶವಾದ ರಾಷ್ಟ್ರಗಳು ತೀರಾ ಹಿಂದುಳಿತಾ ಹೋದವು. ಸಮಾಜದಲ್ಲಿ ಯಾವ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಂತಹ ದೇಶಗಳಿದ್ವು ಅವು ಹಿಂದುಳಿದ ದೇಶಗಳಾಗಿ ಉಳಿತಾ ಬಂದವು. ಐರೋಪ್ಯ ರಾಷ್ಟ್ರಗಳು, ಆಫ್ರಿಕಾ, ಏಷ್ಯಾ ಹಾಗೂ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ತಮ್ಮ ವಸಾಹತುಗಳನ್ನು ಐರೋಪ್ಯ ರಾಷ್ಟ್ರಗಳು ಸ್ಥಾಪಿಸ್ತವೆ. ಈ ಸಾಮ್ರಾಜ್ಯಶಾಹಿತ್ವದ ಕೈ ಕೆಳಗೆ ಇದ್ದಂತಹ ರಾಷ್ಟ್ರಗಳು ಆರ್ಥಿಕವಾಗಿ ತೀರಾ ಹಿಂದುಳಿದವು. 20ನೇ ಶತಮಾನದ ಪೂರ್ವ ಭಾಗದವರೆಗೆ ಅವರ ಪ್ರಗತಿ ತೀರಾ ಕುಂಠಿತ ಆಗಿತ್ತು. ಸ್ವತಂತ್ರ ಅನಂತರ ಏಷ್ಯಾ ಹಾಗೂ ಆಫ್ರಿಕಾದ ರಾಷ್ಟ್ರಗಳು ಅಭಿವೃದ್ಧಿ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಿವೆ. ಆದರೆ ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ, ವಿಜ್ಞಾನ, ಶಿಕ್ಷಣ, ಆರೋಗ್ಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಆರ್ಥಿಕ ಅಡಚಣೆ ಅನ್ನುವಂಥದ್ದು ತಲೆದೂರ್ತು. ಯಾವಾಗ ಈ ವಸಾಹತುಶಾಹಿತ್ವಕ್ಕೆ ಮತ್ತು ಸಾಮ್ರಾಜ್ಯಶಾಹಿತ್ವಕ್ಕೆ ಒಳಪಟ್ಟಂತಹ ದೇಶಗಳು ಸ್ವತಂತ್ರ ಆದವೋ ಆವಾಗ ಈ ಎಲ್ಲ ರಾಷ್ಟ್ರಗಳು ಅಭಿವೃದ್ಧಿ ಹೊಂದೋದಕ್ಕೆ ಪ್ರಯತ್ನ ಪಟ್ಟವು. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋ ನಿಟ್ಟಿನಲ್ಲಿ ಅವರಿಗೆ ಆರ್ಥಿಕ ಅಡಚಣೆ ಉಂಟಾಯಿತು. ಹಾಗಾಗಿ ವಿದೇಶಿ ಆರ್ಥಿಕ ಸಹಕಾರ ಅನ್ನುವಂಥದ್ದು ತೀರಾ ಅವಶ್ಯಕ ಅನ್ನುವಂಥದ್ದು ಕಂಡುಬಂತು. ವಿದೇಶಿ ಆರ್ಥಿಕ ಸಹಕಾರ ಅಂತಂದರೆ ಯಾವ್ಯಾವ ಮುಂದುವರೆದ ದೇಶಗಳಿದ್ವೋ ಅವು ಹಿಂದುಳಿದ ದೇಶಗಳಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು. ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಿಗೆ 1945ರ ಬಳಿಕ ರಾಜಕೀಯದ ಧ್ರುವೀಕರಣವನ್ನು ಆಧರಿಸಿ ಅಮೆರಿಕ ಹಾಗೂ ಸೋವಿಯತ್ ರಷ್ಯಾದ ಗುಂಪುಗಳು
ಸಹಾಯ ಮಾಡೋದಕ್ಕೆ ಆರಂಭ ಮಾಡಿದ್ವು. 1945 ಆದಮೇಲೆ ಈ ಎರಡು ಬಣಗಳಾದವು, ಅಮೆರಿಕ ಸಂಯುಕ್ತ ಸಂಸ್ಥಾನ, ಇನ್ನೊಂದು ಸೋವಿಯತ್ ರಷ್ಯಾ. ಈ ಎರಡು ಬಣಗಳು ತಮ್ಮ ಬಣಕ್ಕೆ ಸೇರಲಿ ಉಳಿದಂತಹ ರಾಷ್ಟ್ರಗಳು ಅನ್ನೋ ನಿಟ್ಟಿನಲ್ಲಿ ಸಹಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವು. ಆದರೆ ಈ ರಾಷ್ಟ್ರಗಳ ಬಡತನ, ಮುಂದುವರಿದ ದೇಶಗಳ ರಾಜಕೀಯ ಸ್ವಾರ್ಥದ ಸಾಧನೆಗೆ ಇದು ಪೂರಕವಾಗಿ ಪರಿಣಮಿಸ್ತಾ ಹೋಯಿತು. ಮುಂದಿನ ಕಾಲಘಟ್ಟದಲ್ಲಿ ಭಾರತ ಆಲಿಪ್ತ ನೀತಿಯನ್ನು ಅನುಸರಿಸ್ತು. ಅದೇ ರೀತಿ ಹಲವಾರು ರಾಷ್ಟ್ರಗಳು, ಭಾರತದೊಂದಿಗೆ ಹಲವಾರು ರಾಷ್ಟ್ರಗಳು ಸಹ ಆಲಿಪ್ತ ನೀತಿಯನ್ನು ಅನುಸರಿಸಿದ್ವು. ಆಲಿಪ್ತ ನೀತಿ ಅಂತಂದರೆ ಈ ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ ಈ ಎರಡೂ ಬಣಗಳಿಗೂ ಸೇರದೆ ಭಾರತ ಎರಡೂ ದೇಶಗಳೊಂದಿಗೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡು ದೂರಾಣೆ ಉಳಿತು, ಯಾವುದೇ ಬಣಗಳಿಗೆ ಸೇರಲಿಲ್ಲ. ಅದನ್ನು ಆಲಿಪ್ತ ನೀತಿ ಅಂತ ಕರೀಬಹುದು. ಯಾವುದೇ ಷರತ್ತುಗಳಿಲ್ಲದೆ ಮುಂದುವರಿದ ದೇಶಗಳು ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡಬೇಕು ಅನ್ನುವಂತಹ ನೀತಿಯನ್ನು ಭಾರತ ಅನುಸರಿಸ್ತು, ಭಾರತ ಪ್ರತಿಪಾದಿಸ್ತು. ತನ್ಮೂಲಕ ಹಿಂದುಳಿದ ರಾಷ್ಟ್ರಗಳ ಆತ್ಮಗೌರವವನ್ನು ಭಾರತ ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತು. ತೃತೀಯ ಜಗತ್ತು ಅನ್ನುವಂತಹ ವಿಚಾರ ಬಡ ರಾಷ್ಟ್ರಗಳು ಅನ್ನುವಂತಹ ಅಂಶವನ್ನು ಎತ್ತಿ ಹಿಡಿಯುತ್ತೆ. ಇಲ್ಲಿ ತೃತೀಯ ಜಗತ್ತು ಅಂತಂದರೆ ಬಡ ರಾಷ್ಟ್ರಗಳು. ಈ ದೇಶಗಳು ಆಹಾರ, ಬಂಡವಾಳ, ತಾಂತ್ರಿಕತೆ, ಆರೋಗ್ಯ ಸಲಕರಣೆ, ಉನ್ನತ ವ್ಯಾಸಂಗದ ಅವಕಾಶಗಳು ಮುಂತಾದ ಕೊರತೆಗಳಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇವೆ. ಅದೇ ರೀತಿ ಅನ್ಯ ರಾಷ್ಟ್ರಗಳಲ್ಲಿ ಅನಗತ್ಯ ವೆಚ್ಚ, ಮುಕ್ತ ವ್ಯಾಪಾರ, ಅಸಮರ್ಪಕ ಪೈಪೋಟಿ, ಜಾಗತೀಕರಣ ಮುಂತಾದ ವಿದ್ಯಮಾನಗಳು ಬಡ ರಾಷ್ಟ್ರಗಳ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಬೀರ್ತಾನೇ ಇವೆ. ಇವೆಲ್ಲವನ್ನು ನೀಗಿಸೋದಕ್ಕೆ ವಿಶ್ವಸಂಸ್ಥೆ ಹಾಗೂ ಮುಂದುವರಿದ ರಾಷ್ಟ್ರಗಳು ಪೂರಕವಾಗಿ ಪ್ರಯತ್ನ ಪಡಬೇಕಿದೆ. ಭಾರತ ಒಂದು ಪ್ರಗತಿಪರ ರಾಷ್ಟ್ರವಾಗಿ ವಿಶ್ವ ಕುಟುಂಬದ ಎಲ್ಲ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ನ್ಯಾಯ ಮತ್ತು ಸಮಾನತೆಯನ್ನು ಪ್ರತಿಪಾದಿಸುತ್ತೆ. ಇದು ಆರ್ಥಿಕ ಅಸಮಾನತೆಯನ್ನು ತಡೆಗಟ್ಟುವಲ್ಲಿ ಭಾರತದ ಪಾತ್ರ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತ್ವಿ? ಜಾಗತಿಕ ಸಮಸ್ಯೆಗಳಾದಂತಹ ಮಾನವ ಹಕ್ಕುಗಳ ನಿರಾಕರಣೆ, ಅದು ಎಲ್ಲೆಲ್ಲಿ ಕಾಣಬಹುದು. ಅದೇ ರೀತಿ ವಿಶ್ವಸಂಸ್ಥೆ ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈ ಮಾನವ ಹಕ್ಕುಗಳಿಗಾಗಿ, ಅದೇ ರೀತಿ ಇಲ್ಲಿ ಭಾರತದ ಪಾತ್ರ ಏನು ಅನ್ನೋದನ್ನು ಕಲಿತ್ವಿ. ಅದೇ ರೀತಿ ಶಸ್ತ್ರಾಸ್ತ್ರಗಳ ಪೈಪೋಟಿ, ನಿಶಸ್ತ್ರೀಕರಣ ಅಂದ್ರೇನು, ನಿಶಸ್ತ್ರೀಕರಣ ಯಾವ ರೀತಿ ಪರಿಣಾಮವನ್ನು ತಂದೊಡ್ಡುತ್ತೆ, ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯಲ್ಲಿ ಭಾರತದ ಪಾತ್ರ ಏನು ಅನ್ನೋದನ್ನು ನಾವಿಲ್ಲಿ ಕಲಿತ್ವಿ. ಅದೇ ರೀತಿ ಮೂರನೇ ಜಾಗತಿಕ ಸಮಸ್ಯೆ ಆದಂತಹ ಆರ್ಥಿಕ ಅಸಮಾನತೆಯ ಬಗ್ಗೆ ಕಲಿತ್ವಿ. ಮುಂದುವರಿದ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು, 1945 ನಂತರ ಆದಂತಹ ಎರಡು ಬಣಗಳು, ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ, ಅಲ್ಲಿ ಭಾರತ ಯಾವ ರೀತಿ ಆಲಿಪ್ತ ನೀತಿಯನ್ನು ಅನುಸರಿಸ್ತು, ಯಾವ ರೀತಿ ಯಾವುದೇ ಷರತ್ತುಗಳಿಲ್ಲದೆ ಮುಂದುವರಿದ ದೇಶಗಳು ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡಬೇಕು ಅನ್ನುವಂಥ ನೀತಿಯನ್ನು ಪ್ರತಿಪಾದಿಸ್ತು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಈ ಪಾಠ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬ್ನಲ್ಲಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲ್ನ ಕಂಡುಕೊಳ್ಬಹುದು, ಅಲ್ಲಿ ಸಬ್ಸ್ಕ್ರೈಬ್ ಮಾಡಬಹುದು. ಈ ವಿಡಿಯೋನ ಹೆಚ್ಚೆಚ್ಚು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಅವರು ಈ ವಿಡಿಯೋದ ಉಪಯೋಗವನ್ನು ಪಡ್ಕೊಳ್ಳುವಂತೆ ಮಾಡಿ. ಮುಂದೆ ಇದೇ ಪಾಠದ ಮುಂದಿನ ಭಾಗದಲ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.